ಎಲ್ಲರಿಗೂ ನಮಸ್ಕಾರ. ಅತ್ಯಂತ ನಿರೀಕ್ಷೆ ಅತ್ಯಂತ ಅಪೇಕ್ಷೆಗಳಿಂದ ಈ ಒಂದು ಆಸ್ಪತ್ರೆ ಸುಸರ್ಜಿತವಾಗಿ ನಿರ್ಮಾಣಗೊಂಡಿರುವ ಒಂದು ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಅಂತ ಹೇಳಿಬಿಟ್ಟು ಬಹಳ ದಿನಗಳ ಒಂದು ನಿರೀಕ್ಷೆ ಶಿರಾ ಕ್ಷೇತ್ರದ ಮಹಾಜನತೆ ಜನತೆಯಿಂದಾಗಿತ್ತು. ತ್ರಿಕಾಲ ಜ್ಞಾನ ಚಿಕಿತ್ಸೆ ಕೇಂದ್ರ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ, ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟ ಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ. ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ, ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9535733884. ಈ ಒಂದು ಸುಸಂದರ್ಭ ಇವತ್ತು ಬದುಕುವುದಿದೆ. ಇವತ್ತು ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಆದಂತಹ ಸನ್ಮಾನ್ಯ ಸುಧಾಕರ್ ಸಾಹೇಬರು ಅತ್ಯಂತ ಒತ್ತಡದಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಅವಘಡ ಸಂಭವಿಸಿದ್ರು. ಅದನ್ನು ರಾತ್ರಿ ಪೂರ್ಣ ಅಲ್ಲಿ ಇದ್ದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ತದನಂತರ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಬರಲೇಬೇಕು. ಮುಖ್ಯವಾಗಿ ಸಿರಾ ಕ್ಷೇತ್ರದ ಒಂದು ಆ ತಾಯಿ ಮಕ್ಕಳ ಒಂದು 100 ಹಾಸಿಗೆಯ ಆಸ್ಪತ್ರೆಗೆ ಉದ್ಘಾಟನೆ ಸಮಾರಂಭದಲ್ಲಿ ನಾನು ಇರಲೇಬೇಕು ಅಂತ ಹೇಳಿಬಿಟ್ಟು ಮಾನ್ಯ ಸಚಿವರು ಬಂದಿದ್ದಾರೆ. ನಿಜಕ್ಕೂ ಕೂಡ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ ನಾನು. ಅದೇ ರೀತಿಯಲ್ಲಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಇತರೆ ಕಾರ್ಯಕ್ರಮದ ನಿಮಿತ್ತ ಮಾತನಾಡಿ ನಿರ್ಗಮಿಸಿದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿರಿಯರು, ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಆದಂಥ ಜೆ.ಸಿ. ಮಾಧುಸ್ವಾಮಿ ಸಾಹೇಬರೇ, ಸನ್ಮಾನ್ಯ ಚಿತ್ರದುರ್ಗ ಕ್ಷೇತ್ರದ ಲೋಕಸಭಾ ಸದಸ್ಯರು, ನನ್ನ ಸೋದರರು ಆದಂಥ ವೈ.ಎ. ನಾರಾಯಣಸ್ವಾಮಿ ಸಾಹೇಬರೇ, ನಿಗಮ ಮಂಡಳಿಯ ಅಧ್ಯಕ್ಷರು ಆದಂಥ ಎಸ್.ಆರ್. ಗೌಡ್ರೇ ಮತ್ತು ವಿ.ಕೆ. ಮಂಜಣ್ಣ ಅವರೇ, ಜಿಲ್ಲಾ ಪರಿಷತ್ ಅಧ್ಯಕ್ಷರು ಆದಂಥ ಪಲ್ಲಿತ್ ಲತಾ ರವಿಕುಮಾರ್ ಅವರೇ, ಜಿಲ್ಲಾಧಿಕಾರಿಗಳಾದಂಥ ವೈ.ಎಸ್. ಪಾಟೀಲ್ ಅವರೇ, ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ವಂಶಿಕೃಷ್ಣ ಅವರೇ, ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ, ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸಾರ್ವಜನಿಕರೇ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಅವರು ನಿರ್ವಹಿಸಿದಂಥ ಒಂದು ಪಾತ್ರ ಬಹುಮುಖ್ಯ. ಬಹುಶಃ ಇಡೀ ರಾಷ್ಟ್ರದಲ್ಲೇ ಕೋವಿಡನ್ನು ಒಂದು ಯಶಸ್ವಿಯಾಗಿ ನಿಯಂತ್ರಣದಲ್ಲಿ ತರುವುದರಲ್ಲಿ ನಮ್ಮ ರಾಜ್ಯ ಬಹಳ ಒಂದು ಉನ್ನತ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರ ಕೀರ್ತಿ ಮತ್ತು ಯಶಸ್ಸು ನಮ್ಮ ಸುಧಾಕರ್ ಸಾಹೇಬರಿಗೆ ಸಲ್ಲಿಸಿದೆ. ಯಾಕೆಂತ ಹೇಳಿದ್ರೆ ಅವರು ಕೋವಿಡ್ ಉಲ್ಬಣವಾದಂಥ ಸಂದರ್ಭದಲ್ಲಿ ಅವರು ನಮ್ಮ ಸರ್ಕಾರಿ ವೈದ್ಯರಲ್ಲದೆ ಖಾಸಗಿ ವೈದ್ಯರನ್ನು ಕೂಡ ಕ್ರೋಢೀಕರಿಸಿಕೊಂಡು ಒಂದು ಕೋವಿಡ್ ವಾರ್ ರೂಮ್ ಅನ್ನು ಮಾಡಿ ಹಗಲು ಇರಲು ಇದೇ ಒಂದು ಕೋವಿಡ್ನ ಏನು ಅಂಶಗಳಿರುತ್ತೆ ಅದನ್ನೆಲ್ಲ ನಿಯಂತ್ರಣಕ್ಕೆ ತರಲು ಬಹಳ ಒಂದು ಶ್ರಮ ವಹಿಸಿದ್ದಾರೆ. ಇವತ್ತು ಅದರ ಪ್ರತಿಫಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ಅತ್ಯಂತ ಕಡಿಮೆ ಅತ್ಯಂತ ಬೇಗ ನಿಯಂತ್ರಣ ಬಂದಂತಕಂತ ಒಂದು ರಾಜ್ಯ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಅಂತ ಹೇಳಿಬಿಟ್ಟು ನಾನು ಬಯಸ್ತೇನೆ ಅದೇ ರೀತಿಯಲ್ಲಿ ಈ ಒಂದು 100 ಆಸಿಕೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಹಳ ಅವಶ್ಯಕವಾಗಿತ್ತು ಇಸ್ರಾ ಕ್ಷೇತ್ರದಲ್ಲಿ ಮುಂಚೆ ಬಹುಶಃ ಒಂದು 50 ಬೆಡ್ಗಳ ಒಂದು ಆಸ್ಪತ್ರೆ ಮಾತ್ರ ಇತ್ತು ಅಲ್ಲಿ ಆದರೆ ಇಲ್ಲಿಂದ ಬಹಳಷ್ಟು ಜನ ಗರ್ಭಿಣಿ ಸ್ತ್ರೀಯರು ಮತ್ತೆ ಸ್ತ್ರೀ ರೋಗ ಇರತಕ್ಕಂತ ರೋಗಿಗಳೇನಿದ್ದಾರೆ ಅವರು ಇಲ್ಲಿ ಸಿರಾ ಒಂದು ಅಂತಲೇ ಬಹಳ ಚಿಕ್ಕಹಳ್ಳಿ ಬದುಗಿರಿ ಮತ್ತೆ ಟಿಪ್ಟೂರು ಇಂದ ಹೀಗೆ ಹಲವಾರು ಕಡೆಯಿಂದ ಈ ಒಂದು ಸಿರಾಕ್ಕೆ ಬಂದು ಇಲ್ಲಿ ಚಿಕಿತ್ಸೆ ಪಡೆದುಕೊಂಡಂತ ಒಂದು ವ್ಯವಸ್ಥೆ ಈ ಆಸ್ಪತ್ರೆ ಒದಗಿಸಿಕೊಡುತ್ತಿದೆ ಯಾಕೆಂದರೆ ಇಲ್ಲಿ ಇರತಕ್ಕಂತ ವೈದ್ಯರು ಬಹಳ ನುರಿತರಾಗಿದ್ದಾರೆ ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಆಗುತ್ತೆ ಮಡಕ್ಷೀರದಿಂದ ಈ ಒಂದು ಸಿರಾಕ್ಕೆ ಬಂದು ಚಿಕಿತ್ಸೆ ಪಡೆದುಕೊಂಡು ಹೋಗತಕ್ಕಂತ ರೋಗಿಗಳು ಕೂಡ ಇದ್ದಾರೆ ಇವತ್ತು ನಾವೆಲ್ಲರೂ ಕೂಡ ವೈದ್ಯರಾಗಿ ಹೇಳಲು ಬಯಸುತ್ತೇನೆ ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗಿ ಜನಿಸುತ್ತೀವಿ ವಿಶ್ವ ಮಾನವರಾಗಿ ಈ ಜಗತ್ತಿನ ನಿರ್ಗಮಿಸುತ್ತೀವಿ ಆದರೆ ಸಾವು ಬದುಕಿನ ನಡುವೆ ನಾವು ವಿಶ್ವ ಮಾನವರಾಗಿ ನಾವು ಬದುಕೋದಿಲ್ಲ ಜೀವನದಲ್ಲಿ ನಮಗೆ ಅನೇಕ ಅನೇಕ ಸಮಸ್ಯೆಗಳು ಬರುತ್ತೆ ಆರೋಗ್ಯದ ಸಮಸ್ಯೆ ಸಂಸಾರದ ಸಮಸ್ಯೆ ಈ ಒಂದು ನಿರ್ಲಕ್ಷ್ಯತೆಯಿಂದ ನಮ್ಮ ಆರೋಗ್ಯ ಒಂದು ಕಡೆ ಕೂಡ ನಾವು ಗಮನ ಕೊಡೋದಿಲ್ಲ ಹೆಚ್ಚು ಗಮನ ಕೊಡೋದಿಲ್ಲ ನಿರ್ಲಕ್ಷ್ಯ ತೋರ್ತೀವಿ ಅದೇ ರೀತಿಯಲ್ಲಿ ಈ ಜೀವನ ಶೈಲಿ ಕೂಡ ಬದಲಾಗ್ತಾ ಇದೆ ಇವತ್ತು ಆಧುನೀಕರಣ ಅಂತ ನಾವು ಸಾಕ್ತಾ ಆಗ್ತಾ ಒಂದು ತಾಂತ್ರಿಕ ಜಗತ್ತಿನ ಹತ್ರ ನಾವು ಮುಂದೆ ಹೋಗ್ತಾ ಹೋಗ್ತಾ ನಾವು ಕೂಡ ಒಂದು ಹೊಸ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ ನಾವು ವೈದ್ಯಕೀಯ ಕ್ಷೇತ್ರ ಎಷ್ಟು ಒಂದು ಆಧುನಿಕ ಒಂದು ಚಿಕಿತ್ಸೆಗಳನ್ನು ನಾವು ಕಂಡುಹಿಡಿದ್ರೂ ಕೂಡ ಹೊಸ ಕಾಯಿಲೆಗಳು ಅದೇ ರೀತಿ ಒಂದು ಉಲ್ಬಣಗೊಳ್ತಾ ಇದ್ದವು ಇವತ್ತು ಒಂದು ಕಾಲ ಇತ್ತು ಹಿಂದೆ ಹೇಗೆ ಅಂತ ಹೇಳಿದ್ರೆ ತಂದೆ ತಾಯಂದಿರು ಮಕ್ಕಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬರತಕ್ಕಂತ ಒಂದು ಕಾಲ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಇವತ್ತು ಇದು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಇವತ್ತು ತಂದೆ ತಾಯಿಂದರು ಮಕ್ಕಳನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಕರೆದುಕೊಂಡು ಬರತಕ್ಕಂತ ಪರಿಸ್ಥಿತಿ ಇವತ್ತು ಉಲ್ಬಣವಾಗಿದೆ ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಿಂದಲೇ ಇವತ್ತು ಶೇಕಡಾ 30-35% ಏನು ಹೃದಯಾಘಾತಗಳಾಗ್ತಾ ಇದೆ ಅದು 35 ವರ್ಷಗಳ ಒಳಪಟ್ಟು ಇರತಕ್ಕಂತ ಯುವಕರಿಗೆ ಹೃದಯಾಘಾತ ಸಂಭವಿಸತಕ್ಕಂತದ್ದು ನಾವು ಗಮನಿಸಬಹುದಾಗಿದೆ ಇದೆಲ್ಲ ನಾವು ಜೀವನ ಶೈಲಿಯ ಒಂದು ಏನು ನಾವು ಆಧುನೀಕರಣಕ್ಕೆ ಹೋಗ್ತಾ ಹೋಗ್ತಾ ಜೀವನ ಶೈಲಿ ನಾವು ಏನು ಬದಲಾವಣೆ ಕಾಣ್ತಾ ಇದ್ದೀವಿ ಅದರಿಂದ ಇದು ಆಗ್ತಿರ್ತಕ್ಕಂತ ಒಂದು ಪರಿಸ್ಥಿತಿ ಇದನ್ನ ನಾವೆಲ್ಲರೂ ಕೂಡ ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿದ್ರೆ ನಾವು ಜೀವನ ಶೈಲಿಗಳನ್ನು ನಾವೆಲ್ಲರೂ ಬದಲಾಯಿಸಬೇಕಾಗಿದೆ ಇವತ್ತು ಏನು ಊಟ ಉಪಚಾರಗಳಿರ್ಬೋದು ಅಥವಾ ನಾವು ಮಾಡ್ತಕ್ಕಂಥ ಕೆಲಸದ ಒತ್ತಡ ಇರ್ಬೋದು ನಾವು ಏನು ನಿರ್ಲಕ್ಷ್ಯ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ತ್ರೈಮಾಸಿಕ ಒಂದು ಪರೀಕ್ಷೆಗಳನ್ನು ನಾವು ಮಾಡಿಸೋದಿಲ್ಲ ಅಥವಾ 6 ತಿಂಗಳಿಗೆ ಒಂದ್ಸತಿ ಪರೀಕ್ಷೆಗಳನ್ನು ನಾವು ಮಾತ್ರ ಮಾಡಿಸೋದಿಲ್ಲ ಇದರಿಂದ ರಕ್ತದೊತ್ತಡ ಏನು ಮಧುಮೇಹ ರೋಗ ಮತ್ತು ಹೃದ್ರೋಗ ಮತ್ತು ಪಾರ್ಶ್ವವಾಯು ಇದು ಇತ್ತಿರ್ತಕ್ಕಂಥ ಒಂದು ಸಮಸ್ಯೆಗಳು ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅದು ಹೆಚ್ಚಾಗಿ ಯುವಕರಲ್ಲಿ ಇದನ್ನು ನಾವು ಕಾಣ್ತಾ ಇದ್ದೀವಿ ಆದ್ದರಿಂದ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ತರಬೇಕಾಗಿದೆ ಜೀವನ ಶೈಲಿಯಲ್ಲಿ ಉತ್ತಮವಾದ ಆರೋಗ್ಯಕರವಾದ ಒಂದು ಊಟ ಉಪಚಾರಗಳು ಮತ್ತು ವ್ಯಾಯಾಮ ಅಂದರೆ ಯೋಗಾಸನ ಅಂತ ಮಾತ್ರ ಅಲ್ಲ ಏನು ಸಹಜವಾಗಿ ನಾವು ವಾಕಿಂಗ್ ಮಾಡ್ತಕ್ಕಂಥದ್ದಿರ್ಬೋದು ಇವೆಲ್ಲವೂ ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಬಹಳ ಒಂದು ಆರೋಗ್ಯಕರವಾದ ಒಂದು ಜೀವನವನ್ನು ನಾವು ಮುಂದೆ ಸಾಗಿಸ್ಕೊಂಡು ಹೋಗಬೇಕಾಗಿದೆ ಇದು ಯಾಕಂತ ಹೇಳಿದ್ರೆ ಇದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ ಇದು ಯಾಕಂದರೆ ನಮ್ಮ ನಂಬಿರ್ತಕ್ಕಂಥ ಕುಟುಂಬಗಳಿರ್ತವೆ ನಮ್ಮ ನಂಬಿರ್ತಕ್ಕಂಥ ಒಂದು ಸಮಾಜ ಇರುತ್ತೆ ಆದ್ದರಿಂದ ನಾವೆಲ್ಲರೂ ಕೂಡ ಜಾಗೃತರಾಗಿ ಮುಂದಿನ ಜೀವನಗಳಲ್ಲಿ ಬಹಳ ಒಂದು ಸುಸಜ್ಜಿತವಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾಗಿದೆ ಆದ್ದರಿಂದ ಈ ಒಂದು ಆಸ್ಪತ್ರೆ ಈ ಒಂದು ತಾಲೂಕಿಗೆ ನಿಜಕ್ಕೂ ಒಂದು ವರದಾನ ಅಂತ ಹೇಳಿಬಿಟ್ಟು ನಾನು ಹೇಳಲು ಬಯಸ್ತೇನೆ ಈ ಒಂದು ಆಸ್ಪತ್ರೆಯ ಒಂದು ಕೆಲವಾರು ಬೇಡಿಕೆಗಳು ಈಗ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ ಮಾನ್ಯ ಸಚಿವರ ಮುಂದೆ ಈಗಾಗಲೇ ನಾವು ಇಟ್ಟಿದ್ದೇವೆ ಸಚಿವರು ಕೂಡ ಅದನ್ನು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ
ಯಾಕಂದ್ರೆ ಬಹಳಷ್ಟು ಜಾಗ ಇಲ್ಲಿ ಲಭ್ಯವಿದೆ ಸಿರಾ ಕ್ಷೇತ್ರದಲ್ಲಿ ಸಿರಾ ಪಟ್ಟಣದ ಆಜುಬಾಜಿನಲ್ಲಿ ಬಹಳಷ್ಟು ಸ್ಥಳಗಳಿದ್ದಾವೆ ಒಂದು ಸುಸಜ್ಜಿತವಾದ ಒಂದು ವೈದ್ಯಕೀಯ ಕಾಲೇಜ್ ನಿಜಕ್ಕೂ ಕೂಡ ನಿರ್ಮಾಣ ಮಾಡಬಹುದು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 48 ರಲ್ಲಿ ಇರೋದ್ರಿಂದ ಇದು ವಾಣಿಜ್ಯದ ಪ್ರಮುಖ ಸ್ಥಾನ ಸಿರಾ ಕ್ಷೇತ್ರ ಜಿಲ್ಲೆಯಲ್ಲಿ ಅದರಿಂದ ಇಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ನಿಜಕ್ಕೂ ನಿರ್ಮಾಣ ಆದರೆ ಇಲ್ಲಿ ಇಲ್ಲಿ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಮಾತ್ರವಲ್ಲದೇನೆ ಇಲ್ಲಿ ಸುತ್ತಮುತ್ತ ಇರತಕ್ಕಂತ ಈ ಒಂದು ಸಬ್ ಡಿವಿಷನ್ ಗೆ ಬರ್ತಕ್ಕಂತ ತಾಲೂಕುಗಳ ನಿಜಕ್ಕೂ ಕೂಡ ಇದು ಬಹಳ ಉಪಕಾರಿ ಆಗುತ್ತೆ ಅದೇ ರೀತಿ ಸನ್ಮಾನ್ಯ ಸಚಿವರಲ್ಲಿ ಈಗ ನಾನು ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಈ ಒಂದು ಸುಸಜ್ಜಿತ ಆಸ್ಪತ್ರೆಗೆ ಆಗಲೇ ನಿರ್ಮಾಣ ಆಗಿದೆ ಇವಾಗ ಆದರೆ ಇದರ ಜೊತೆಯಲ್ಲಿ ಅನೇಕ ಸೌಲಭ್ಯಗಳು ಬರಬೇಕಾಗಿದೆ ಯಶಸ್ವಿಯಾಗಿ ಆಸ್ಪತ್ರೆ ಇವತ್ತು ಕಾರ್ಯವೈಖರಿ ನಡೆಸಬೇಕು ಅಂತ ಹೇಳಿದ್ರೆ ಸೌಲಭ್ಯಗಳು ಕೂಡ ಬಹಳ ಪ್ರಮುಖ ಅದರಿಂದ ಈ ವೆಂಟಿಲೇಟರ್ಸ್ ಡಿಫಿಬ್ರಿಲೇಟರ್ಸ್ ಏನಿದೆ ಮತ್ತೆ ಐಸಿಯು ಕಾರ್ಡ್ಸ್ ಪೋಸ್ಟ್ ಆಪರೇಟಿವ್ ಐಸಿಯು ಯೂನಿಟ್ಸ್ ಮತ್ತೆ ಓಟಿ ಅನಸ್ಥೀಷಿಯಾ ವರ್ಕ್ ಸ್ಟೇಷನ್ಸ್ ಇವೆಲ್ಲ ಬಹಳ ಅಗತ್ಯ ಆಗಿದೆ ಅದರ ಜೊತೆಯಲ್ಲಿ ಒಂದು ಸರ್ ನಮಗೆ ಒಂದು ಫುಲ್ಲಿ ಆಟೋಮೇಟೆಡ್ ಲ್ಯಾಬೊರೇಟರಿ ಇಲ್ಲ ಇಲ್ಲಿ ಅದರಿಂದ ನಾವು ಒಂದು ಅತ್ಯಗತ್ಯವಾದ ಒಂದು ಅವಶ್ಯಕತೆ ಇದು ಫುಲ್ಲಿ ಆಟೋಮೇಟೆಡ್ ಲ್ಯಾಬೊರೇಟರಿ ತ್ವರಿತವಾಗಿ ಈ ಒಂದು ಆಸ್ಪತ್ರೆಗೆ ಬರಬೇಕಾಗಿದೆ ಯಾಕಂತ ಹೇಳಿದ್ರೆ ಐರನ್ ಟೆಸ್ಟ್ಗೆ ಇಲ್ಲಿದ್ದ ರೋಗಿಗಳು ಹೊರ ಹೋಗ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ ಅದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿದ್ರೆ ನಮ್ಮ ಹಾಸ್ಪಿಟಲ್ನಲ್ಲೇ ಒಂದು ಫುಲ್ಲಿ ಆಟೋಮೇಟೆಡ್ ಒಂದು ಬಯೋ ಕೆಮಿಸ್ಟ್ರಿ ಅನಲೈಸರ್ ಮತ್ತು ಬ್ಲಡ್ ಸ್ಟೋರೇಜ್ ಯೂನಿಟ್ಗಳು ಇಲ್ಲೇ ಒಂದು ಸ್ಥಾಪನೆ ಆದರೆ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಭಾಳ ಇದು ಅನುಕೂಲ ಆಗ್ತದೆ ಈ ಒಂದು ಆಸ್ಪತ್ರೆ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಆಸ್ಪತ್ರೆ ಆಗಲಿ ಈ ಒಂದು ನಮ್ಮ ಜಿಲ್ಲಾ ಆಸ್ಪತ್ರೆ ಮೇಲೆ ಏನು ಒತ್ತಡ ಇದೆ ಈಗಾಗಲೇ ಹೆಚ್ಚಿನ ರೋಗಿಗಳು ಅಲ್ಲಿ ಹೋಗ್ತಾ ಇದ್ದಾರೆ ಆ ಒತ್ತಡವನ್ನು ನಿಯಂತ್ರಣಕ್ಕೆ ತರುವಲ್ಲಿ ಈ ಇಲ್ಲಿನ ಆಸ್ಪತ್ರೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಯಾಕಂದರೆ ನಾನು ಆಗಲೇ ಹೇಳಿದರೆ ನುರಿತ ವೈದ್ಯರು ಈ ಆಸ್ಪತ್ರೆಯಲ್ಲಿ ಇದ್ದಾರೆ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಮ ವೈದ್ಯ ಸಹೋದ್ಯೋಗಿಗಳಿಗೆ ನಾನು ಒಬ್ಬ ವೈದ್ಯ ವೈದ್ಯನಿಗೆ ಒಬ್ಬ ವೈದ್ಯನಿಗೆ ಜಾಣ್ಮೆ ಹೊಂದಿದ್ರೆ ಸಾಕು ಸಾಲದು ತಾಳ್ಮೆಯೂ ಕೂಡ ಇರಬೇಕು ಒಂದು ದೃಷ್ಟಿಕೋನ ಹೊಂದಿದ್ರೆ ಸಾಲದು ದೂರದೃಷ್ಟಿಕೋನ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಆಸ್ಪತ್ರೆಯ ಸೌಲಭ್ಯವನ್ನು ಬಹಳ ಯಶಸ್ವಿಯಾಗಿ ಈ ಒಂದು ಕ್ಷೇತ್ರದ ಸಾರ್ವಜನಿಕರು ಉಪಯೋಗ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾನ್ಯ ಸಚಿವರು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮನೆಯವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿಯಲ್ಲಿ ಸರ್ ಇಲ್ಲಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಸರ್ ಇಲ್ಲಿ ಯಾಕಂದರೆ ಭಾಳ ಅವಶ್ಯಕತೆ ಇದೆ ಇಲ್ಲಿ ಯಾಕಂದರೆ ಇದು 100 ಬೆಡೆಡ್ ಹಾಸ್ಪಿಟಲ್ ಆಗಿರೋದ್ರಿಂದ ಬಹಳಷ್ಟು ಇಲ್ಲಿ ಸ್ಟಾಫ್ ಕೊರತೆ ಇದೆ ಇಲ್ಲಿ ಅದನ್ನು ದಯಮಾಡಿ ಅದನ್ನು ತಾವು ಪರಿಗಣಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೋತಾನೆ ಹಾಸ್ಪಿಟಲ್ ಆಡಳಿತ ವತಿಯಿಂದ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಸಲ್ಲಿಸ್ತಾರೆ ಕ್ಯಾಶುವಲ್ಟಿ ಮೆಡಿಕಲ್ ಆಫೀಸರ್ಸ್ ಕೂಡ ಬೇಕಾಗಿದೆ ಸರ್ ಇಲ್ಲಿ ಅದಕ್ಕೋಸ್ಕರ ಅದನ್ನು ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕಾಗಿದೆ ಸ್ಕ್ಯಾನಿಂಗು ಸಮಸ್ಯೆ ಇದೆ ಸರ್ ಭಾಳ ಒಂದು ಬೆಳ್ಳಿಗೆ ಎಕ್ವಿಪ್ಮೆಂಟ್ ಇದೆ ಇಲ್ಲಿ ಸುಮಾರು 80 ಲಾಕ್ ರುಪೀಸ್ ಎಕ್ವಿಪ್ಮೆಂಟ್ ಆದರೆ ರೇಡಿಯೋಲಜಿಸ್ಟ್ ಇಲ್ಲ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಿಂದ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಇಲ್ಲಿ ಒಬ್ಬರು ಡೆಪ್ಯೂಟ್ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಪರ್ಮನೆಂಟ್ ಆಗಿ ಒಬ್ಬರನ್ನ ಪೋಸ್ಟ್ ಮಾಡಲಿಕ್ಕೆ